ಇನ್ನಿತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಿಂಪಿ ಸಮಾಜವನ್ನ ಹಾಡಿ ಹೊಗಳಿದ ರಾಜೀವ್. ಸಂಸ್ಕೃತಿ ಮತ್ತು ಸಂಸ್ಕಾರವಿರುವ ಸಿಂಪಿ ಸಮಾಜ. ಪುಟ್ಟ ಸಮುದಾಯವಾದರೂ ರಾಷ್ಟ್ರೀಯತೆಗೆ ಒತ್ತು ಕೊಡೋ ಸಮಾಜ ಇದು. ಎಲ್ಲ ವರ್ಗದ ಸಮುದಾಯಕ್ಕೆ ಮೂಡ ಬಾಗಿಲು ಸದಾ ತೆರೆದಿರುತ್ತೆ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಮೂಡಾಕರ ಬನ್ನಿ, ನಿಮಗೆ ಸ್ಪಂದಿಸುವೆ. ಸಿಂಪಿ ಸಮಾಜಕ್ಕೆ ಎಚ್ ವಿ ರಾಜೀವ್ ಸ್ಪಂದನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿರುವ ಎಚ್ ವಿ ರಾಜೀವ್ ಅವರನ್ನ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಮೈಸೂರಿನ ವಿವೇಕಾನಂದ ನಗರದಲ್ಲಿರುವ ನಾಮದೇವ ಭವನದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪಾಂಡುರಂಗ ದೇವರಿಗೆ ಪುಷ್ಪಾರ್ಚನೆ ಮಾಡಿ ಎಚ್ ವಿ ರಾಜೀವ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಿಂಪಿ ಸಮಾಜದ ಮುಖಂಡರಾದ ಶಂಕರರಾವ್, ರಾಜೇಶ್, ಸುರೇಶ್ ಹಾಗೂ ವಿಜಯ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭ ಸಿಂಪಿ ಸಮಾಜದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಚ್ ವಿ ರಾಜೀವ್ ಅವರು, ಯಾವುದೇ ಒಂದು ಸಮುದಾಯ ಸಂಸ್ಕಾರ ಮತ್ತು ಸಂಸ್ಕೃತಿಯಲ್ಲಿ ಉನ್ನತವಾಗಿದ್ದರೆ ಮಾತ್ರ ಅದನ್ನು ಶ್ರೀಮಂತಿಕೆ ಎನ್ನಬೇಕು. ಆರ್ಥಿಕತೆಯಿಂದ ಸಮುದಾಯದ ಶ್ರೀಮಂತಿಕೆಯನ್ನು ಅಳೆಯಲಾಗದು. ಸಿಂಪಿ ಸಮಾಜ ಕೂಡ ಸಂಸ್ಕೃತಿ, ಸಂಸ್ಕಾರ ಹಾಗೂ ಸಾಂಸ್ಕೃತಿಕ ವಾತಾವರಣದಿಂದ ಶ್ರೀಮಂತವೆನಿಸಿದೆ. ಈ ಸಮಾಜ ತನ್ನ ಕುಲಕಸುಬು ನಂಬಿಕೊಳ್ಳದೆ ಶಿಕ್ಷಣಕ್ಕೆ ಒತ್ತು ಕೊಡುವ ಮೂಲಕ ಸಮಾಜದ ಯುವಕರು ಉನ್ನತ ಸ್ಥಾನಮಾನಕ್ಕೇರಲು ಪ್ರಯತ್ನಿಸುತ್ತಿದೆ. ಇನ್ನು ರಾಷ್ಟ್ರೀಯತೆ ವಿಚಾರ ಬಂದಾಗ ಈ ಸಮಾಜ ಬಿಜೆಪಿಗೆ ಯಾವತ್ತೂ ಒತ್ತಾಸೆಯಿಂದ ನಿಲ್ಲುತ್ತಾ ಬಂದಿದೆ. ಈ ಸಮಾಜದವರ ಒಗ್ಗಟ್ಟಿನ ಚಿಂತನೆ, ಐಕ್ಯತೆಯಿಂದ ನಾನು ಕೂಡ ಪ್ರಭಾವಿತನಾಗಿದ್ದೇನೆ. ನನಗೆ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ಮೈಸೂರಿನ ಜನರಿಗೆ ಸೇವೆ ಮಾಡಲು ದೊರೆತ ದೊಡ್ಡ ಅವಕಾಶ. ಇದನ್ನು ಅದಕ್ಕಾಗಿ ಸಮರ್ಥವಾಗಿ ಬಳಸಿಕೊಳ್ತೇನೆ. ಸಿಂಪಿ ಸಮಾಜದ ಜನರಿಗೆ ಮೂಡ ಯಾವಾಗಲೂ ತೆರೆದಿರುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಲು ನಾನು ಸದಾ ಸಿದ್ಧನಿದ್ದೇನೆ ಅಂತ ಎಚ್ ವಿ ರಾಜೀವ್ ಭರವಸೆ ನೀಡಿದರು. ಒಂದು ಶ್ರೀಮಂತ ಸಮುದಾಯ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ ಅದ ಹಿನ್ನೆಲೆಯ ಸಂಸ್ಕೃತಿ, ಸಂಸ್ಕಾರ ಇಷ್ಟು ವಿಭಿನ್ನವಾಗಿದ್ದಂಥ ಸನ್ನಿವೇಶದಲ್ಲಿ ಆ ಶ್ರೀಮಂತ ಸಮುದಾಯವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಶ್ರೀಮಂತ ಅನ್ನುವ ಪದ ಆರ್ಥಿಕತೆಗೆ ಹೊಂದಿದಂಥ ಮಾತಾಗಿದೆ. ಆದರೆ ನಿಜವಾದಂಥ ಶ್ರೀಮಂತ ಸಮುದಾಯ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಸಂತೋಷವಾಗಿರ್ತಕ್ಕಂಥ ಒಂದು ಸಮುದಾಯ. ಅಂತ ಒಂದು ಸಮುದಾಯವನ್ನ ನಾಮದೇವ್ ಸಿಂಪಿ ಸಮುದಾಯವನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗದು ಅನ್ನೋದು ಜೀವನ ಮಾತಾಡುವಂತ ಒಬ್ಬರು ಹಿರಿಯ ಹೇಳ್ತಾರೆ. ಬಹಳ ಪುಟ್ಟ ಸಮುದಾಯ ಅಂತ ಮಾತು. ಪುಟ್ಟ ಸಮುದಾಯ ಆದ ಕಾರಣಕ್ಕೆ ನೀವು ಇಷ್ಟು ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ ಅನ್ನೋದನ್ನೆಲ್ಲ ನಂಬ. ಒಂದು ಕುಲಕಸುಬನ್ನ ಇಟ್ಕೊಂಡು ಜೀವನವನ್ನ ಹಲವಾರು ಶತಕಗಳಿಂದ ನಾನು ನಂಬಿದ ಧಾರ್ಮಿಕ ಪ್ರಜ್ಞೆಯನ್ನ ಸದಾ ಜಾಗೃತಿಯಿಂದ ಇಟ್ಕೊಳ್ತಾ ಒಂದ್ ಕಡೆ ಸಾಂಸ್ಕೃತಿಕವಾಗೂ ಕೂಡ ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಅತ್ಯಂತ ಸೊಗಸಾಗಿ ಕಟ್ಟಿರ್ತಕ್ಕಂಥ ಒಂದು ಅತ್ಯಂತ ಸುಂದರ ಸಮುದಾಯವನ್ನ ಅತ್ಯಂತ ಸನಿಹದಿಂದ ನೋಡುವ ಭಾಗ್ಯ ನೆನಪಾಲಕ್ಕೆ ಸಿಕ್ಕಿದ್ದು ನನಗೂ ಕೂಡ ಅತೀವ ಸಂತೋಷ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಚ್ಛೆ ಪಟ್ಟಿ ಬಂದ ಕಡೆ. ಮನುಷ್ಯ ಒಂದು ಸಂಘಟನೆ, ಒಂದು ಸಮುದಾಯ, ಐಕ್ಯತೆ, ಒಗ್ಗಟ್ಟು ಅನ್ನೋದನ್ನ ಆ ಸಮುದಾಯದ ಸಂಕಷ್ಟ ಕಾಲದಲ್ಲಿ ನಾವು ನೋಡೋಕೆ ಸಾಧ್ಯ. ಇದೇ ಕೊರೋನಾ ಬಂದಂತ ಸನ್ನಿವೇಶದಲ್ಲಿ ಹಲವು ಜನ, ಹಲವು ಸಂಘ ಸಂಸ್ಥೆಗಳು, ಹಲವು ಸಮುದಾಯದ ಒಳಗಡೆ ಸಹಾಯ ಮಾಡುವಂತ ಆಲೋಚನೆಗಳು ಮತ್ತೊಂದು ಸಹಾಯ ಮಾಡುವಂತ ನಡೆದು, ಆದ್ರೆ ಅದು ಸಾಂಕೇತಿಕವಾಗಿತ್ತು. ಆದ್ರೆ ಅದನ್ನ ಹೊರತುಪಡಿಸಿ ಒಂದು ಅಗತ್ಯ ಕುಟುಂಬಕ್ಕೆ ಕನಿಷ್ಠ 2 ತಿಂಗಳು ಬೇಕಾದಂತ ದಿನಸಿಗಳನ್ನ, ಒಂದು 3,500 ರೂಪಾಯಿ ಆದಂತ ದಿನಸಿಗಳನ್ನ ಮಾಡಿ ಸಾಕಷ್ಟು ಆ ಸಮುದಾಯದಲ್ಲಿರ್ತಕ್ಕಂತ ಎಲ್ಲ ಅಗತ್ಯ ಇರುವಂಗೆ ಕೊಟ್ಟಂತ ಏಕಮಾತ್ರ ಸಮುದಾಯ ಅಂದ್ರೆ ನಮ್ಮ ದೇವಸ್ಥಿ ಸಮುದಾಯ ಅಂತ ಹೆಮ್ಮೆಯಿಂದ ಹೇಳಿ. ಸಮುದಾಯಗಳು ತುಂಬಾ ದೊಡ್ಡ ದೊಡ್ಡ ಸಮುದಾಯಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ಅವರೆಲ್ಲ ಯಾಕೆ ಪ್ರಬಲರಾಗಿರ್ತಾರೆ ಅಂತಂದ್ರೆ ಅವರ ಶಕ್ತಿ ಮತ್ತು ಒತ್ತಡ, ರಾಜಕೀಯ ತಂತ್ರಗಳು ಇವೆಲ್ಲ ಕಾರಣಕ್ಕಾಗಿ ಈ ತರದ ಒಂದು ಜಾಗವನ್ನ ಇವರು ಪಡೆಯುತ್ತಿರೋದಾದ್ರೆ ಬಹಳ ಮುಖ್ಯ ರಸ್ತೆ ತುಂಬಾ ದೊಡ್ಡ ಜಾಗವನ್ನ ಪಡೆಯಲು ಅವರು ಯಶಸ್ವಿ ಆಗ್ತಾರೆ. ಆದ್ರೆ ಇಷ್ಟು ಸುಂದರವಾದಂತಹ ಒಂದು ದೇವಸ್ಥಾನ, ಒಂದು ಸಭಾಂಗಣ, ಎಲ್ಲರೂ ಒಟ್ಟು ಕಲಿತು ಹೋಗುವಂಥದ್ದು,
ಮುಕ್ತ ವಿಚಾರಗಳಲ್ಲಿ ಅವರು ಹಿನ್ನೆಲೆ ಇರ್ತಾರೆ ನೀವು ಮುನ್ನಡೆಯಲ್ಲಿದ್ದೀರಿ ಎಂದು ಇನ್ನೊಂದು ಸಂತೋಷ ಸನ್ನಿವೇಶ. ನಾನು ಮೈಸೂರು ನಗರದ ಮೂಲಭೂತ ಸೌಕರ್ಯಗಳ ನಿವೇಶನವನ್ನು ಪಡೆದಂತಹ ಹಲವು ಸಮುದಾಯಗಳ ವಿಚಾರಗಳನ್ನು ನನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ಕಟ್ಟುವಾಗ ಆಸಕ್ತಿ, ರಾಜಕೀಯದಲ್ಲಿ ಒತ್ತಡ ಮಾಡಿ ಪಡೆಯುವಂತ ಶಕ್ತಿ ಎಲ್ಲವೂ ಇದೆ. ಅದಾದ ನಂತರ ಎಲ್ಲರೂ ಬೇರೆ ಬೇರೆ, ಅವೆಲ್ಲ ವ್ಯವಸ್ಥೆಗಳು ಹೇಗೋ ನಡ್ಕೊಂಡು ಹೋಗ್ತಿವೆ ಅನ್ನೋದು ಬಿಟ್ಟರೆ ನನಗೆ ಆರ್ಥಿಕ ಲಾಭ ಬೇಕಾದಷ್ಟು ಇರುತ್ತೆ ಹೊರತು ಈ ಸಮುದಾಯದಷ್ಟು ಒಗ್ಗಟ್ಟಿನ ಚಿಂತನೆಯನ್ನ ಸದಾಕಾಲ ಮಾಡುವಂತ ಪ್ರಯತ್ನವನ್ನ ಇನ್ನೆಲ್ಲೂ ನಾನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ.